ವೀಕ್ಷಕರೇ ನಮಸ್ಕಾರ ಆನ್ಗಲ್ ಬೈ ಎಲೆಕ್ಷನ್ ಕಾವೇರಿದೆ ನಾನು ಈಗ ಆನ್ಗಲ್ ವಿಧಾನಸಭಾ ಕ್ಷೇತ್ರದ ವರ್ಧಿ ಗ್ರಾಮದಲ್ಲಿ ಇದ್ದೀನಿ ವರ್ಧಿ ಗ್ರಾಮದಲ್ಲಿ ಇಲ್ಲಿ ಗ್ರಾಮಸ್ಥರು ಇದ್ದಾರೆ ಇದು ಹಾವೇರಿ ಮತ್ತೆ ಆನ್ಗಲ್ ಕ್ಷೇತ್ರದ ಈ ಭಾಗ ಬಾರ್ಡರ್ ಇದು ಇಲ್ಲಿ ನದಿ ಕೂಡ ಹರಿಯುತ್ತೆ ವರ್ಧಾ ನದಿ ಹರಿಯುತ್ತೆ ಈ ಭಾಗದ ಪ್ರದೇಶ ವರ್ಧಿ ಗ್ರಾಮ ಇದು ವರ್ಧಾ ನದಿಯ ತೀರದಲ್ಲಿ ಇರತಕ್ಕಂತ ವರ್ಧಿ ಗ್ರಾಮ ಸರ್ ನಮಸ್ಕಾರ ನಮಸ್ಕಾರ ಹೇಗಿದ್ದೀರಿ ಚೆನ್ನಾಗಿದೆ ಸರ್ ನಿಮ್ಮ ಕ್ಷೇತ್ರಕ್ಕೆ ಚುನಾವಣೆ ಬಂದೈತೆ ಬೈ ಎಲೆಕ್ಷನ್ ನಡೀತಾ ಇದೆ ಈ ವರ್ಧಿ ಗ್ರಾಮ ಬಹಳ ವಿಶೇಷತೆ सो यह उपचुनाव नोड़ ओटाती यार ओटाती ऐन कते व्यक्ति पक्ष पक्षिंत व्यक्ति भाळ समृद्धियागिदारे इल्ली श्रीनिवास मान्य अंत आपत् बांधव बंद क्षेत्र के जनरली भाळ मने मातागिदारे संकष्ट कालदल्ली एरडु बारी कोरोना बंद्रु सुमारु ओंदोंदु ग्रामक्के नाल्क्रिंद ऐदु सर्ति भेटि कोट्टु तम्म जीवद हंगन्न तोरेदु ಮತ್ತು ಅವರ ಆಪತ್ ಬಾಂಧವ ಅಂತ ಹೇಳಿ ಒಂದು ಟಿಮ್ ಹನಗಲ್ ತಾಲೂಕಲ್ಲಿ ಕಟ್ಟಿಕೊಂಡು ಇಡಿ ಕ್ಷೇತ್ರದ ಜನರನ್ನ ರಕ್ಷಣೆ ಮಾಡುವಂತ ಕೆಲಸನ ಶ್ರೀನಿವಾಸ್ ಮಾನ್ಯ ಅವರು ಮಾಡಿದ್ದಾರೆ ಅಲ್ಲ ಈ ಕ್ಷೇತ್ರನ ಕಳೆದ 40 ವರ್ಷಗಳಿಂದ ಮನೋಹರ್ ತಹಶೀಲ್ದಾರ್ ಮತ್ತೆ ಸಿಎಂ ಉದಾಸೆ ಅವರಿಬ್ಬರೇ ಈ ಕ್ಷೇತ್ರದಲ್ಲಿ ಶಾಸಕರಾಗಿರ್ತಿದ್ದು 78 ರಲ್ಲಿ ಮನೋಹರ್ ತಹಶೀಲ್ದಾರ್ ಇಂದ ಶುರುವಾಗಿದ್ದು ಮೊನ್ನೆವರೆಗೂ ಉದಾಸೆ ಅಂದ್ರೆ ಅವರಿಬ್ಬರೇ ಸೊ ಈ ಸಾರಿ ಕಾಂಗ್ರೆಸ್ ಇಂದ ಶ್ರೀನಿವಾಸ್ ಮಾನ್ಯ ಬಿಜೆಪಿ ಇಂದ ಶಿವರಾಜ್ ಸಜ್ಜನ್ ಅವರು ಚುನಾವಣೆ ನಿಂತವರೆ ಈ ಈ ಹಿಂದೆ 40 ವರ್ಷದಲ್ಲಿ ಅವರಿಬ್ಬರಲ್ಲಿ ಯಾರ್ ಕೆಲಸ ಮಾಡಿದರೆ ಅಂತ ಹೇಳ್ತೀರಿ ಕೆಲಸ ನೋಡಿ ಉದಾಸಿ ಅವರು ಮಾಡಿದ್ದಾರೆ ಮತ್ತು ಮನೋಹರ್ ತಹಶೀಲ್ದಾರರು ಮಾಡಿದ್ದಾರೆ ಒಳ್ಳೆ ಕೆಲಸ ಮಾಡಿದ್ದಾರೆ ಆದರೆ ಈಗ ಉತ್ಸಾಹದಿಂದ ಈ ಹನಗಲ್ ತಾಲೂಕನ್ನ ಯುವಕರ ಶಕ್ತಿಯನ್ನ ಕಟ್ಟಿಕೊಂಡು ಬಹಳ ಒಂದು ಕೆಲಸ ಕಾರ್ಯಗಳಲ್ಲಿ ತೊಡಗಿದವರು ಅಂತಾರೆ ಅಂದ್ರೆ ಶ್ರೀನಿವಾಸ್ ಮಾನ್ಯ ಅವರು ಓಕೆ ಹೌದು ಓಕೆ ಈಗ ನೀವು ಕಳೆದ ಬಾರಿ ಯಾರ್ ಗೋಟ್ ಮಾಡಿದ್ರಿ ಬ್ರದರ್ ಒಂದು ನಿಮಿಷ ಯಾರ್ ಗೋಟ್ ಮಾಡಿದ್ರಿ ಕಳೆದ ಬಾರಿ ಶ್ರೀನಿವಾಸ್ ಮಾನ್ಯ ಈ ಬಾರಿ ಕೂಡ ಮನೆಗೆ ಇದ್ ಮಾಡ್ತೀರಿ ಎಸ್ ಇಲ್ಲಿ ನಮ್ಮ ಯಂಗ್ಸ್ಟರ್ ಇದ್ದಾರೆ ತಮ್ಮ ಹೆಸರು ನನ್ನ ಹೆಸರು ಮೋಹನ್ ಅಂತ ಮೋಹನ್ ಓ ಒಟ್ಟಿದೆ ತಾನೆ ಹಾ ಇದೆ ಸರ್ ಯಾರಿಗೆ ಹಾಕಿದ್ರಿ ಲಾಸ್ಟ್ ಟೈಮ್ ವೋಟ್ ಲಾಸ್ಟ್ ಟೈಮ್ ಶ್ರೀನಿವಾಸ್ ಮಾನ್ಯ ಅವರಿಗೆ ಹಾಕಿ ಈ ಬಾರಿನೂ ಶ್ರೀನಿವಾಸ್ ಮಾನ್ಯ ಅವರಿಗೆ ಹಾಕ್ತೆ ಯಾಕೆ ಕಾಂಗ್ರೆಸ್ ಕೋಟ್ ಹಾಕಬೇಕು ಅಂತ ಹೇಳ್ತೀರಿ ಅವರು ಒಳ್ಳೆ ಕೆಲಸಗಾರರು ಇದ್ದಾರೆ ನಮ್ಮ ಮಾನ್ಯ ಅವರು ಸಾಹೇಬರು ಅವರು ಯುವಕರಿಗೆ ಸ್ಪಂದಿಸ್ತಾರ ಎಲ್ಲ ನಾಗರಿಕರಿಗೂ ಒಳ್ಳೆ ಅಭಿಪ್ರಾಯ ತೋರಿಸ್ತಾರ ನಮಗೆ ಒಳ್ಳೆ ಇದು ಇದ್ದಾರೆ ವ್ಯಕ್ತಿ ಅವರು ಸೊ ನಾನು ವರ್ಧಿ ಗ್ರಾಮದ ಪ್ರಾರಂಭಿಕ ಹಂತದಲ್ಲಿ ಸಿಕ್ತಂತವರನ್ನ ಮಾತಾಡ್ಸ್ತಾ ಇದೀನಿ ಇನ್ನು ವರ್ಧಿ ಗ್ರಾಮದ ಮಧ್ಯಕ್ಕೆ ಹೋಗ್ತೀನಿ ಅಲ್ಲೂ ಕೂಡ ಜನಗಳನ್ನ ಮಾತಾಡ್ಸ್ತೀನಿ ಸರ್ ತಮ್ಮ ಹೆಸರು ಹೊನ್ನಪ್ಪ ಅಂತ್ರಿ ಹೊನ್ನಪ್ಪ ಅವರು ಏನು ಮಾಡ್ತೀರಿ ಕೂಲಿ ಕೆಲಸ ಮಾಡ್ತಾರೆ ಕೂಲಿ ಕೆಲಸ ಈ ವರ್ಧಾ ನದಿ ತುಂಬರ್ದಾಗಿಲ್ಲೆಲ್ಲ ಮುಳುಗಡೆ ಆಗಿತ್ತು ಹೆಂಗಿದೆ ಸಮಸ್ಯೆ ಎಲ್ಲ ಪರಿಹಾರ ಈಗ ಏನು ಬಂದಿಲ್ಲರಿ ಏನು ಪರಿಹಾರ ಇಲ್ಲ ಏನು ಬಡವರಿಗೆ ಏನು ಉಪಕಾರ ಆಗಿಲ್ಲ ಏನು ನಮಗೆ ಯಾರು ಬಂದು ನೋಡಿಲ್ಲರಿ ಯಾ ಎಂಎಲ್ಎ ರು ಬಂದು ನೋಡಿಲ್ಲ ಯಾರ್ಯಾರು ಬಂದು ನೋಡಿಲ್ಲ ಶ್ರೀನಿವಾಸ್ ಮಾನ್ಯರು ಅವರು ನಾವು ಸೋತ್ರು ಕೂಡ ನಮಗೆ ಕೆಲವು ಜನಕ್ಕೆ ಆಯಾಗಳಿಗೆಲ್ಲ ತಿಂಗಳ ಇದು ಕೊಟ್ಟಾರ ಸಂಬಳ ಎಲ್ಲ ಕೊಟ್ಟಾರ ನಮಗೆಲ್ಲ ಬಂದು ಏನೋ ಒಂದು ಫೋನ್ ಹಚ್ಚಿದ್ರು ಬಂದು ಆಗಿಂದಾಗ ಬಂದು ನೋಡ್ತಾರೆ ಅವರು ಶ್ರೀನಿವಾಸ್ ಮಾನ್ಯರು ಓಕೆ ತಮ್ಮ ಅಭಿಪ್ರಾಯ ಏನು ಸರ್ ಏನ್ರಿ ಇದಾರೆ ಈಗ ಈ 10 ವರ್ಷ ರಾಜಕೀಯ ಆಗಿದ್ರು ನಮ್ಮೂರಿಗೆ ಹಿಂಗೆ ಹೊಳಿ ಬಂದು ಹೊಕ್ಕತಿ ಕೊರೋನಾ ಬಂದರು ಇವ್ರು ಯಾರು ಬಂದು ಇಲ್ಲಿ ಮಾತಾಡ್ಸಿಲ್ಲ ನಮ್ಮ ಆಧಾರ ಅನ್ನೋದು ಗುರ್ತಿಲ್ಲ ಸತ್ತಾರ ಅನ್ನೋದು ಗುರ್ತಿಲ್ಲ ಮಾನ್ಯರು ನಾವು ಹೇಳ್ಕಳಿಸ್ಲಿಕ್ರು ಈ ಹೊಳಿ ಹಿಂಗೆ ಬಂದು ಹೊಕ್ಕತಿ ಅಂದಿದ್ದ ಉದ್ದೇಶಕ್ಕೆ ಒಂದು ಕಮ್ಮಿ ಅಂದ್ರೆ ಒಂದು 10 ರಿಂದ 12 ಸಲ ಬಂದು ಯಾರು ಇಲ್ಲಿಗೆ ಬಂದು ಹಾಸ್ಗೆಣಾಕ ಹೊಚ್ಗೆಣಾಕ ಊಟದ ವ್ಯವಸ್ಥೆ ಎಲ್ಲ ಮಾಡಿ ಇಲ್ಲಿ ಕೊಟ್ಟರು ಯಾರು ಅವರು ನಾವು ಹೋಟ್ ಮಾತ್ರ ಅವ್ರಿಗೆ ಹಾಕದ ಎಸ್ ನಾನು ಆ ಕಡೆ ಬರ್ತೀನಿ ಏನು ಸರ್ ಏನಾಯಿತು ಸಮಸ್ಯೆ ಕಾಲಿಗೆ ಆಕ್ಸಿಡೆಂಟ್ ಆಗಿತ್ತು ಯಾವಾಗ ಆಗಿತ್ತು 7 ವರ್ಷ ಆತ್ರ ಆಗಿ 7 ವರ್ಷ ಏನು ಹೆಸರು ತಮ್ಮದು ಹೊನ್ನಪ್ಪ ಹೊನ್ನಪ್ಪ ಅವರೇ ಈಗ ಏನು ಮಾಡ್ತಿದ್ದೀರಿ ಓಡೆ ಏನೋ ಕೆಲಸ ಮಾಡೋಕ್ಕಾಗಲ್ಲ ಕೆಲಸ ಮಾಡಲ್ಲ ನೋಡ್ರಿ ಮನೆಯಾಗ ಕುಂದ್ರದ್ರಿ ಓಕೆ ಈಗ ಚುನಾವಣೆ ಬಂದೈತೆ ನಿಮ್ಮ ಕ್ಷೇತ್ರಕ್ಕೆ ಉಪಚುನಾವಣೆ ಈ ಚುನಾವಣೆಯಲ್ಲಿ ಏನು ನೋಡಿ ಓಟ್ ಹಾಕ್ತೀರಿ ಯಾರಿಗೆ ಓಟ್ ಹಾಕ್ತೀರಿ ಮನೆ ಸರ್ ಬಾರಿಗೆ ಯಾರಿಗೆ ಹಾಕಿದ್ರಿ ನಾವು ಯಾವಾಗ ಕಾಂಗ್ರೆಸ್ಗೆ ಬಂದವ್ರು ನಾವು ಯಾಕಂದ್ರೆ ಈಗ ನಮಗೆ ಯಾರು ಬಿ ಜೆ ಪಿಯವರು ಏನು ಸಲಪ ಮಾಡಿಲ್ಲರಿ ಮನೆ ಸರ್ ಒಂದು ಗಾಡಿ ಕೊಟ್ಟಾರ ನಮಗೆ ಅವ್ರಿಗೆ ನಾವು ಓಟ್ ಕೊಡೋದ್ರಿ ಎಸ್ ಏನು ವರ್ಧಿ ಗ್ರಾಮದ ಈ ಪ್ರಾರಂಭಿಕ ಹಂತದಲ್ಲಿ ಸಿಗುವಂಥ ಏನು ಈ ಭಾಗದಲ್ಲಿ ಏನಿದ್ದಾರೆ ಇವರೆಲ್ಲ ಕಳೆದ ಬಾರಿ ಕೂಡ ನೀವೆಲ್ಲ ಮನೆಯವ್ರಿಗೆ ಓಟ್ ಹಾಕಿದ್ರ ಓಕೆ ಅಂದರೆ ಕಳೆದ ಬಾರಿ ಕೂಡ ಇವರು ಮನೆಯವ್ರಿಗೆ ಓಟ್ ಹಾಕಿದ್ರು ಈ ಬಾರಿ ಅವರು ಕೂಡ ನಾನು ಮನೆಗೆ ಓಟ್ ಹಾಕ್ತೀನಿ ಅನ್ನೋದು ಇವರ ಅಂದರೆ ಅವರು ಕ್ಷೇತ್ರಕ್ಕೆ ಹೊಸಬರಿದ್ರು ಅವರ ಕಾರ್ಯವೈಖರಿಗಳ ಬಗ್ಗೆ ಯಾರಿಗೂ ಮಾಹಿತಿ ಇರಲಿಲ್ಲ ಸ್ವಲ್ಪ ಅಲ್ಪ ಮತಗಳಿಂದ ಅವರು ಪರಾಭವಗೊಂಡರು ಅವರು ಕಳೆದ ಮೂರುವರೆ ವರ್ಷದಿಂದ ಜನರ ಸಂಪರ್ಕ ಜನರ ಜೊತೆಗೆ ಇರತಕ್ಕಂಥ ಒಡನಾಟ ನೋಡಿ ಬಹಳಷ್ಟು ಜನ ಅವರ ಕಾರ್ಯವೈಖರಿಗಳನ್ನು ನೋಡಿ ಮನಸ್ಸೋತಾರೆ ಹೊರತಾಗಿ ಇಲ್ಲಿ ಪಕ್ಷ ಅಂತ ಏನಿಲ್ಲ ಶ್ರೀನಿವಾಸ ಮಾನ್ಯ ಅವರ ಕಾರ್ಯವೈಖರಿ ಬಗ್ಗೆ ಪಕ್ಷ ಅಂತೇಳಿ ಇದು ಮಾಡಿದ್ದಾರೆ ಅಷ್ಟೇ ಇವ್ರು ಹೇಳ್ತಿರೋದು ಅಷ್ಟೇ ಕಳೆದ ಬಾರಿ ಕಂಟೆಸ್ಟ್ ಮಾಡಿದಾಗ ಕ್ಷೇತ್ರಕ್ಕೆ ಹೊಸಬರು ಆದರೆ ಚುನಾವಣೆಗೆ ನಿಂತು ಸೋತ ಮೇಲೆ 2018 ರ ನಂತರ ಅವರು ಕಷ್ಟಕಾಲದಲ್ಲಿ ನಮಗೆ ಕೈ ಹಿಡಿದಿದ್ದಾರೆ ಹಾಗಾಗಿ ನಾವು ಅವರಿಗೆ ಜನಕದಲ್ಲಿ ಮನವರಿಕೆ ಆಗಿದೆ
ಅಲ್ಪಮತದಲ್ಲಿ ಸೋತಿದ್ರು ಇದು ಅನುಕೂಲ ಆಗುತ್ತೆ ಈ ಬಾರಿ ಗೆಲ್ತಾರೆ ಅನ್ನೋದು ಇವರ ಅಭಿಪ್ರಾಯ. ಇನ್ನು ವರದಿ ಗ್ರಾಮದ ಪ್ರಾರಂಭಿಕ ಸಿಗ್ತಕ್ಕಂಥ ಭಾಗದಲ್ಲಿ ನಾನು ಮಾತಾಡ್ಸಿದ್ದೀನಿ, ಇನ್ನು ಮಧ್ಯಭಾಗಕ್ಕೆ ಹೋಗ್ತೀನಿ, ಅಲ್ಲಿ ಅವ್ರ ಅಭಿಪ್ರಾಯ ಏನು ಅಂತ ಕೂಡ ನಾನು ನಿಮಗೆ ತಿಳಿಸ್ತೇನೆ.